ಎಸ್ ಮುರಳೀಧರ್ ಸರ್, ತಾವು ಹೇಳ್ತಾ ಇದ್ರಿ ಮುಂದೆ 100 ವರ್ಷ ಆದರೂ ಭಾರತದ ಗತಿ ಶ್ರೀಲಂಕಾ ಆದಂಗೆ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯ ಇಲ್ಲ, ಬಹಳ ಗಟ್ಟಿಯಾದ ಆರ್ಥಿಕತೆ ಇದೆ ನಮಗೆ ಅಂತ. ಇಲ್ಲ ಇದಕ್ಕೆ ಮುಂಚೆ ಒಂದೇ ಒಂದು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬಿಡ್ತೀನಿ. ನಾವು ಇಂಪೋರ್ಟ್ಸ್ ಕಡಿಮೆ ಮಾಡ್ಕೋಬೇಕು, ಅದಕ್ಕೆ ತಕ್ಕನಂಗೆ ವ್ಯವಸ್ಥಿತವಾಗಿ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬೇಕು, ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡಬೇಕು, ಅದಕ್ಕೆ ತಕ್ಕನಂಗೆ ಕೌಶಲ್ಯಾಭಿವೃದ್ಧಿ ಜಾಸ್ತಿ ಮಾಡಬೇಕು. ಇದು ಒಂದು ಪೂರಕವಾದ ವ್ಯವಸ್ಥೆ. ಈ ಕೆ ಸಿಸ್ಟಮಲ್ಲಿ ಒಂದು ಒಂದು ಬಿಂದುವಿನಿಂದ ಕೆಲವು ಇಂಡಸ್ಟ್ರಿಗಳು ಮೇಲೋಗ್ತಾ ಇದೆ, ಇನ್ನು ಕೆಲವರು ವರಮಾನ ಕೆಳಗೆ ಬರ್ತಾ ಇದೆ. ಈ ರೀತಿ ಇರೋ ಪರ್ವಕಾಲದಲ್ಲಿ ಈಗ ಕರೆಕ್ಟಾಗಿದ್ದೀವಿ ನಾವು. ಇನ್ನು ಮುಂದೆ ಎಚ್ಚರಿಕೆ ತಗೊಂಡಿಲ್ಲ ಅಂದರೆ ನಿನ್ನೆ ಕೊಟ್ಟಿದ್ದ ಇವತ್ತು ಕೊಟ್ಟಿದ್ದ ಎಚ್ಚರಿಕೆ ನಿಜ ಆಗಬಹುದು, ಆದರೆ ಆ ಪರಿಸ್ಥಿತಿ ಯಾವತ್ತೂ ಆಗೋದಿಲ್ಲ, ಯಾಕೆಂದರೆ ನಾವು ಯಾವಾಗಲೂ ಎಚ್ಚರವಾಗೇ ಇದ್ದೀವಿ. ನಮ್ಮ ಲಾಸ್ಟ್ 3 ಜನರೇಷನ್ಗಳಲ್ಲಿ ಈಗಿರೋ ಜನರೇಷನ್ನು ಸಂಪಾದನೆ ಶಕ್ತಿ 10ರಷ್ಟಾಗಿದೆ, ಖರ್ಚು ಸರಿಸಮವಾಗಿ ಆಗ್ತಾ ಇದೆ. ಕರೋನಾ ಕಾಲದಲ್ಲಿ ಅಂತ ಎಲ್ಲರೂ ಏನೋ ಈ ಬಿಫೋರ್ ಕ್ರೈಸ್ಟ್ ಅಂದಂಗೆ ಬಿಫೋರ್ ಕರೋನಾ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಎಲ್ಲೂ ಯಾವುದೇ ತರಕಾರಿ ವ್ಯತ್ಯಯ ಆಗಿಲ್ಲ. ನಟರಾಜೇಗೌಡರು ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ರು, ಇನ್ಫ್ಲೇಷನ್ ಬಗ್ಗೆ 7.5% ಇತ್ತೀಚಿನ ದಿನಗಳ ಅತಿ ಹೆಚ್ಚಿನ ಹಣದುಬ್ಬರವನ್ನು ನೋಡ್ತಾ ಇದ್ದೀವಿ. ಹೌದು, ಆಮೇಲೆ ರೈತ ಬೆಳಿಬೇಕು ಅಂದ್ರೆ ಬೆಲೆ ಜಾಸ್ತಿ ಆಗಬೇಕು, ಇಲ್ಲಾಂದ್ರೆ ರೈತ ಎಲ್ಲಿಂದ ಬೆಳೀತಾರೆ? ಬೆಳೀತಾ ಇದ್ರೆ ರೈತರ ಬೆಳವಣಿಗೆ. ಅದನ್ನು ನಾವು ಶ್ರೀಲಂಕಾ ಸರ್ಕಾರದಲ್ಲಿ ಬಹುಶಃ ಈ ಆರ್ಗ್ಯಾನಿಕ್ ಅನ್ನೋದನ್ನು ಮಾಡಿ ಬೆಲೆಯನ್ನೂ ನಿಯಂತ್ರಿಸಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕಂಟ್ರೋಲ್ ಅನ್ನೋದು ತಂದು ಆರ್ಥಿಕತೆ ಕತ್ತು ಹಿಸುಕಿದ್ದಾರೆ. ಅದ್ಭುತವಾದ ದೇಶ, ಖನಿಜ ಪ್ರದೇಶಗಳು ಚೆನ್ನಾಗಿದೆ. ಆಮೇಲೆ ಒಂದು ಅರ್ನಾಲ್ಡ್ ಟಾಯನ್ಬಿ ಅಂತ ಒಬ್ಬ ಹಿಸ್ಟಾರಿಯನ್ನು ಒಂದು ಹೇಳಿದ್ರು, ಇಂಡಿಯಾ ಈಸ್ ಅ ಎಪಿಟೋಮ್ ಆಫ್ ವರ್ಲ್ಡ್ ಪ್ರಾಬ್ಲಮ್ಸ್. ಒಂದೊಂದು ದೇಶಕ್ಕೂ ಒಂದೊಂದು ಸಮಸ್ಯೆ ಇದೆ. ಹೌದು, ಎಲ್ಲ ಸಮಸ್ಯೆ ಇಂಡಿಯಾದಲ್ಲಿ ಅಂತ. ನಮ್ಮ ದೇಶದ ವಿಶಿಷ್ಟ ಏನಂದ್ರೆ ಎಲ್ಲ ಸಮಸ್ಯೆ ನಮ್ಮಲ್ಲಿದೆ, ಅದನ್ನ ನಾವು ಸಕಾರಾತ್ಮಕವಾಗಿ ತಗೊಂಡು 10-15 ವರ್ಷಗಳ ಹಿಂದಿನಿಂದ ಒಂದೊಂದು ಸಮಸ್ಯೆಯನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಟೂರಿಸಂ ಇಂಪ್ರೂವ್ ಆಗಿದೆ, ಅಗ್ರಿಕಲ್ಚರ್ ಇಂಪ್ರೂವ್ ಆಗಿದೆ, ಇರಿಗೇಷನ್ ಇಂಪ್ರೂವ್ ಆಗಿದೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಂಪ್ರೂವ್ ಆಗಿದೆ. ಈ ಕೊರೋನಾ ಟೈಮಲ್ಲಿ ಹಾಗೂ ಕೆಲವು ಕಾರಣಾಂತರಗಳಿಂದ ಸಮರ್ಪಕವಾದ ಸರಕು ಸರಬರಾಜು ವ್ಯವಸ್ಥೆ ಆಗಲಿಲ್ಲ, ಅದರಿಂದ ಕೆಲವು ಬೆಲೆಗಳು ಜಾಸ್ತಿ ಆಗಿದೆ. ದಟ್ ಈಸ್ ಜನರಲಿ ಕನೆಕ್ಟೆಡ್ ವಿತ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಪೊಸಿಷನ್. ಸಿಮೆಂಟ್ ತೊಂದರೆ ಆಯಿತು. ಆಮೇಲೆ ಈ ಮೂಲ ವಸ್ತುಗಳು ಸಿಮೆಂಟು, ಸ್ಟೀಲು, ಬಲ್ಕ್ ಡ್ರಗ್ಸು ಇವೆಲ್ಲ 60-100% ಬೆಲೆ ಜಾಸ್ತಿ ಆಗಿದೆ. ಹೌದು, ಅದರಿಂದ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಟಿವಿಲಿ ನೋಡ್ತಾ ಇದ್ವಿ, ತರಕಾರಿಗಳು ಜಾಸ್ತಿ ಆಗಿಬಿಟ್ಟಿದೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿದೆ. ಈಗ ನೋಡಿ, ನಾನು ಆವಾಗಲೇ ಮಾತಾಡ್ತಾ ಇದ್ದೆ, ಸ್ಮಾಲ್ ಈಸ್ ವೆರಿ ಬಿಗ್ ಅಂದ್ಬಿಟ್ಟು ನಾವು ಹೇಳ್ಬೋದು ಅಂಬಾನಿ ಅವರು 1,000 ಕೋಟಿ ತೆರಿಗೆ ಕಟ್ತಾರೆ ಅಂತ. ಬೆಂಗಳೂರಲ್ಲಿ ದಿನನಿತ್ಯ ನಿಮಿಷಕ್ಕೆ 100 ರೂಪಾಯಿ ತೆರಿಗೆ ಪೆಟ್ರೋಲ್ ಹಾಕ್ಸೋನು 45 ರೂಪಾಯಿ ತೆರಿಗೆ ಕಟ್ತಾರೆ ನಿಮಿಷಕ್ಕೋ ಸೆಕೆಂಡ್ಗೋ, ನೀವೇ ಯೋಚನೆ ಮಾಡಿ ಅಜಿತ್ ಅವರೆ. ಕರೆಕ್ಟ್ ಕರೆಕ್ಟ್. ಸಾರಾಯಿ ಕುಡಿಯೋ ಬಡವರು ಒಂದೊಂದು ಬಾಟ್ಲ್ಗೂ ಸುಂಕ 35% ಕೊಡ್ತಾ ಇದ್ದಾರೆ. ನಾನೇ ನಿಮ್ಮ ವೇದಿಕೆಯಲ್ಲಿ ಹೇಳಿದ್ದೆ, ಇನ್ನೊಂದು 10 ರೂಪಾಯಿ ಜಾಸ್ತಿ ಮಾಡಿ ಪರವಾಗಿಲ್ಲ ಅಂತ. ಯಾಕೆಂದರೆ ಇದು ಆರ್ಥಿಕತೆಯ ಹರಿವು ಹರಿಸುತ್ತೆ. ಬಟ್ ಒಂದೆಡೆ ಆತನ ಕೌಶಲ್ಯಕ್ಕೆ ಮಾರಕವಾಗಿದೆ. ಆದರೆ ನೋಡಿ ಎಂಥ ಪರಿಸ್ಥಿತಿ ತಲುಪಿದ್ದೀವಿ. ಮಹಾತ್ಮ ಗಾಂಧಿ ಇದ್ದ ದೇಶ, ಮುರಾರ್ಜಿ ದೇಸಾಯಿ ಪ್ರೊಹಿಬಿಷನ್ ಮಾಡಿದ ದೇಶ, ಇವತ್ತು ನಾವು ಪಾನಪ್ರಿಯರಿಂದಲೇ ಸರ್ಕಾರ ನಡೆಸ್ತಾ ಇದ್ದೀವಿ, ಬೇರೆ ಯಾರಿಂದಲೂ ನಡೆಸ್ತಾ ಇಲ್ಲ. ಅದಕ್ಕೊಂದು ಇಂಡಸ್ಟ್ರಿ ಇದೆ, 1,000 ಜನ ವರ್ಕರ್ಸ್ ಇದ್ದಾರೆ, ಮೊಲಾಸಿಸ್ಗೆ ವ್ಯಾಪಾರ ಆಗತ್ತೆ, ರೈತರು ಬೆಳೆಯೋದಕ್ಕೆ ವ್ಯಾಪಾರ ಆಗತ್ತೆ. ಸೊ ಆರ್ಥಿಕತೆ ವಿಚಾರದಲ್ಲಿ ನಾವು ನಮ್ಮ ಮಾತುಗಳಲ್ಲಿ ನಮ್ಮ 2 ಕಿವಿ ಮಧ್ಯೆ ಇರೋ ಸೊಂಕನ್ನು ಆರ್ಥಿಕತೆಗೆ ತಗಲಿಸಬಾರ್ದು. ಆರ್ಥಿಕತೆ ಅನ್ನೋದು ಈ ದೇಶದಲ್ಲಿ ಯಾರೂ ಆ ರೀತಿ ತಗಲಿಸಿಲ್ಲ, ಈಸಿಯಾಗಿ ಫ್ಲೋ ಆಗ್ತಾ ಇದೆ, ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಬೇಕು. ಪೆಟ್ರೋಲ್ದೊಂದು ವಿಚಾರ ಹೇಳ್ತೀನಿ ಕೇಳಿ. ಇಂಡಿಯನ್ ಆಕ್ಸಿಜನ್ ಕಂಪನಿಯವರು ಆಲ್ಟರ್ನೇಟಿವ್ ಫ್ಯೂಯಲ್ ಗ್ರಾಸ್ ಉಪಯೋಗಿಸಿ ಪೆಟ್ರೋಲ್ ಮಾಡು ಅಂತಾರೆ, ಆದರೆ ಬ್ಯಾಂಕವರು ಅವ್ರಿಗೆ ಸಾಲ ಕೊಡೋದಿಲ್ಲ. ಆ ಪರಿಸ್ಥಿತಿನ ಸರ್ಕಾರ ನಿಭಾಯಿಸಬೇಕು. ಅದೊಂದು ಕಾಸ್ಟ್ ಒಂದು 30 ರೂಪಾಯಿ ಆಗುತ್ತೆ, ಸರ್ಕಾರ ಅವ್ರಿಗೆ 45 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರೆ.
ಅದನ್ನು ನಾವು ಸಪೋಸು ನಾನು ಅಜಿತ್ ಸೇರಿಕೊಂಡು 1,000 ಲೀಟ್ರ್ ಪ್ರೊಡ್ಯೂಸ್ ಮಾಡಿದ್ವಿ ಅಂದರೆ ಈ ದೇಶಕ್ಕೆ 1,000 ಲೀಟ್ರ್ ಫಾರಿನ್ ಎಕ್ಸ್ಚೇಂಜ್ ಉಳಿಯತ್ತಲ್ವಾ? ಅವ್ರಿಗೆ ಸಮಸ್ಯೆನ ಸರಿ ಮಾಡಬೇಕು, ಸ್ಟೋರೇಜ್ ಸಮಸ್ಯೆ ಸರಿ ಮಾಡಬೇಕು. ವೇರ್ ಹೌಸಿಂಗ್ ಎರಾಪೇರಿ ಮಾಡಿದ್ವಿ, ಅದಕ್ಕೊಂದು ನಿಯಂತ್ರಣ ಇರಲಿಲ್ಲ. ಈಗ ಅರ್ಧದಷ್ಟು ಜನ ರೂರಲಲ್ಲಿ ವೇರ್ ಹೌಸಿಂಗ್ ಖಾಲಿ ಬಿದ್ದುಕೊಂಡು ಎನ್ ಪಿ ಎ ಆಗಿ ಬ್ಯಾಂಕ್ಗಳು ಹರಾಜಾಕೋ ಪರಿಸ್ಥಿತಿ ಬಂದಿದೆ. ಸಿಟಿನಲ್ಲಿರೋ ಇಂಡಸ್ಟ್ರೀಸ್ ಎಲ್ಲ ಕಲ್ಯಾಣ ಮಂಟಪ ಆಗೋಗಿದೆ. ಹೊಸಕೋಟೆ ಕಡೆ ಆ ಕಡೆ ಇರೋ ಇಂಡಸ್ಟ್ರೀಸ್ ಎಲ್ಲ ವೇರ್ ಹೌಸಿಂಗ್ ಆಗಿ ಅಮೆಜಾನು ಇಂಥ ಜನಗಳಿಗೆ 1,00,000 ರೂಪಾಯಿ ಬಾಡಿಗೆಗೆ ಮಾಡ್ತಾ ಇದ್ದಾರೆ. ಇದೆಲ್ಲನೂ ಪೂರಕವಾದ ವಿಚಾರ, ಹಣ ಹರಿತಾ ಇದೆ. ಬೇರೆ ವಿಚಾರ ಏನು ಅಂದರೆ ಇನ್ನೂ ಜಾಸ್ತಿ ಹರಿಬೋದಿತ್ತು ಇಂಡಸ್ಟ್ರಿ ಆಗಿದ್ದರೆ, ಇನ್ನೂ ಜಾಸ್ತಿ ಹರಿಬೋದಿತ್ತು ಆಟೋಮೊಬೈಲ್ ಕಾಂಪೊನೆಂಟ್ಸ್ಗೆ ನಾವು ಹೆಲ್ಪ್ ಮಾಡಿದರೆ. ಇನ್ನೂ ಜಾಸ್ತಿ ಆಗಿರೋದು ಸಿ ಜಿ ಟಿ ಎಮ್ ಎಸ್ ಸಿ ಅಂತ ಒಂದು ಸ್ಕೀಮ್ ಇದೆ. 1,00,000 ಅಥವಾ 1 ಕೋಟಿವರೆಗೂ ಯಾವುದೇ ಖಾತ್ರಿ ಇಲ್ದಿರ ಸಾಲ ಕೊಡ್ಬೋದು ಅಂತ, ಯಾವ ಬ್ಯಾಂಕು ಕೊಡ್ತಾ ಇಲ್ಲ. ಸರ್ಕಾರ ಬ್ರ್ಯಾಂಚ್ ವೈಸ್ 10,000 ಸಾಲ 20, 50,000 ಸಾಲ 20, 1,20,000 ಕೊಡಲೇಬೇಕು ಅಂತ ನಿಯಂತ್ರಿಸಿದ್ರೆ, ಅಜಿತ್ ಅವರೇ, ನಾವು ನಮ್ಮ ಡಾಲರ್ ಪರ್ಚೇಸಸ್ಸು ನಮ್ಮ ಎಕ್ಸ್ಪೋರ್ಟ್ಸು ಜಾಸ್ತಿ ಆಗತ್ತೆ, ಖರ್ಚು ಸಮಾನಾಂತರವಾಗತ್ತೆ. ಇವತ್ತಿನ ದಿನ 20,000 ಕೊಟ್ಟು ಸೀರೆ ತಗೊಳ್ಳೋರು 10 ಜನ ಇದ್ದರೆ, 500 ರೂಪಾಯಿ ಕೊಟ್ಟು ಸೀರೆ ತಗೊಳ್ಳೋರು 500,000 ಜನ ಇದ್ದಾರೆ. ಬಟ್ 500 ರೂಪಾಯಿ ಕೊಟ್ಟು ಸೀರೆ ತಗೊಳ್ಳೋದಕ್ಕೆ ನಟರಾಜೇಗೌಡರು ಹೇಳಿದ ಪ್ರಶ್ನೆ ಏನು ಅಂದರೆ, ಚೈನಾದಿಂದ ಮಾಲ್ ಬರುತ್ತೆ, ಚೈನಾದಿಂದ ಯಾಕೆ ಮಾಲ್ ಬರಬಾರ್ದು? ನಾವೇ ತಾನೇ ಹೋಗಿ ದೋಹಾಲ್ ಸೈನ್ ಮಾಡಿಬಿಟ್ಟು ಬಂದಿದ್ದೀವಿ ಈ ಥರ ಎಲ್ಲ ತಗೋಬೋದು ಅಂತ. ಚೈನಾದಿಂದ ಸೂಜಿ ಅಲ್ಲ, ಆಂಜನೇಯನ ವಿಗ್ರಹ, ಬೆಳ್ಳಿ ವಿಗ್ರಹ ಬರುತ್ತೆ. ಒಂದು ಟೈಮ್ ನೀವೇ ಟಿ ವಿಲಿ ಹೇಳಿದ್ರಿ ನ್ಯಾಷನಲ್ ಫ್ಲಾಗು ಗೊತ್ತಾ ಇದೆ ಅಂತ. ಸೊ ಇಡೀ ಪ್ರಪಂಚನ ಒಂದು ಆರ್ಥಿಕ ಅಂಗ ಅಂತ ನೋಡಬೇಕು. ಚೈನಾ ಅಂತ ಸಪರೇಟ್ ನೋಡೋಕ್ಕಾಗಲ್ಲ. ಅದು ಚೈನಾ ಅನ್ನೋದು ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು ರೋಡ್ ಇದ್ದಂಗೆ ಇಡೀ ಪ್ರಪಂಚಕ್ಕೆ. ಇವತ್ತಿನ ದಿನ ಬೆಂಗಳೂರಲ್ಲಿ ಯಾರಾದರೂ ಹೋಟೆಲ್ ಮಾಡಬೇಕು ಅಂದರೆ ಯಾವ ಕಾರ್ಪೆಂಟರ್ನ ಕರೆಯಲ್ಲ, ಯಾವ ವುಡ್ ಶಾಪ್ಗೂ ಹೋಗಲ್ಲ. ಫ್ಲೈಟಲ್ಲಿ ನೆಟ್ಟು ಚೈನಾಗೆ ಹೋಗಿ ಒಂದು ಶಿಪ್ ಲೋಡ್ ತಂದುಬಿಡ್ತಾರೆ ಫರ್ನಿಚರ್ಸು. 40% ಕಾಸ್ಟಲ್ಲಾಗತ್ತೆ. ಬೆಂಗಳೂರಲ್ಲಿ ಶಿವಮೊಗ್ಗ ಅಲ್ಲಿ ಆಚಾರಿಗಳಿದ್ದವರು ಫರ್ನಿಚರ್ ಮಾಡೋರು ಎಲ್ಲಿದ್ದಾರೆ ಈಗ? ಎಲ್ಲ ಉತ್ತರ ಪ್ರದೇಶದಿಂದಲೇ ಬರೋದು, ರಾಜಸ್ಥಾನದಿಂದಲೇ ಬರೋದು. ಅವರು ಬಂಗ್ಲಾದೇಶವರ ಭಾರತೀಯರ ಅಂತ ಗೊತ್ತಿಲ್ಲ ನಮಗೆ, ಬಟ್ ಕೌಶಲ್ಯ ಅಲ್ಲಿಂದ ಬರ್ತಾ ಇದೆ, ವ್ಯಾಪಾರ ಇಲ್ಲ ಆಗ್ತಾ ಇದೆ. ನಾವು ಚೈನಾದಿಂದ ಕೊಂಡ್ಕೋತಾ ಇದ್ದೀವಿ. ಜರ್ಮನಿಯಿಂದ ಒಂದು ಮಿಷಿನರಿ ತರ್ಸಕ್ಕೆ 1 ಕೋಟಿ ಅಂದರೆ, ಚೈನಾದಿಂದ ತರ್ಸಕ್ಕೆ 20 ಲಕ್ಷ ಆಗುತ್ತೆ. ಜರ್ಮನಿಯಿಂದ ತಂದಿದ್ದು ಅದು ಸವಿಯೋದೇ ಇಲ್ಲ, ಅಂಥ ಅದ್ಭುತವಾದ ಮಿಷಿನರಿಗಳು. ಬಟ್ ಇದು 5 ವರ್ಷದಲ್ಲಿ ಹಾಳಾಗ್ಬಿಡುತ್ತೆ. ಬಟ್ ಈ ಮಿಷಿನರಿ ತೊಗೊಂಡ್ರೆ ನಾನು ಕಡಿಮೆ ಬೆಲೆಗೆ ಮಾರ್ಬೋದು. ಕಡಿಮೆ ಬೆಲೆಗೆ ಮಾರಿದ್ರೆ ಹೆಚ್ಚೆಚ್ಚು ಜನ ತಗೋತಾರೆ, ಹೆಚ್ಚೆಚ್ಚು ಜನ ಕಡಿಮೆ ಬೆಲೆಗೆ ತೆರಿಗೆ ಕೊಡ್ತಾರೆ. ಈ ರೀತಿ ಹಣದ ಹರಿವು ಹರಿತಾನೇ ಇರಬೇಕು, ಅದಕ್ಕೆ ಬೇರೆ ಯಾವ ತಳುಕು ಹಾಕಬಾರ್ದು. ಇವತ್ತಿನ ವಿಚಾರ ಡಾಲರ್ ವ್ಯಾಲ್ಯೂ ವಿಚಾರ, ಬಹುಶಃ ಇನ್ನೊಂದು ವರ್ಷ 1.5 ವರ್ಷ ನಾವು ಏರ್ಪೇರು ಕಾಣ್ತೀವಿ. ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗು, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಎಲ್ಲ ಜಾಸ್ತಿ ಆದಮೇಲೆ ಖಂಡಿತವಾಗಲೂ ವಿಜೃಂಭಣೆ ಪರಿಸ್ಥಿತಿ ಅಂತೂ ಬರೋದರಲ್ಲಿ ಸಂಶಯನೇ ಇಲ್ಲ. ಆದರೆ ಆಧಾರ ಸ್ತಂಭವಾದ ಮೀಡಿಯಾ, ಆಧಾರ ಸ್ತಂಭವಾಗಿ ನಿಖರವಾಗಿ ಕೊಡುವಂಥ ಸರ್ಕಾರಿ ಸಂಸ್ಥೆಗಳು, ಆಧಾರ ಸ್ತಂಭವಾದ ಬ್ಯಾಂಕ್ಗಳು ಅಗತ್ಯ ಇರುವವ್ರನ್ನ ಗುರುತಿಸಿ ಸರಿಯಾದ ಸಾಲ ಕೊಡೋದು, ಆಮೇಲೆ ಜನ ಸುಮ್ಮನೆ ಕೂರ್ದಿರ ದೇಶಕ್ಕೋಸ್ಕರ ಅವರು ಹಣವಂತರಾಗಬೇಕು. ನಾನು ಯಾವಾಗ ಹಣವಂತನಾಗ್ತೀನೋ ನನ್ನ ದೇಶ ಹಣವಂತನಾಗುತ್ತೆ. ಸೊ ಇದಕ್ಕೆ ಸಮರ್ಪವಾಗಿ ಹಣ ಹರಿಯೋದು ಒಂದೇ ಮುಖ್ಯ. ನೀವು ಸಾಹುಕಾರ, ನಾನು ಸಾಹುಕಾರ ಅಲ್ಲ. ದುಡ್ಡು ಯಾವತ್ತೂ ಹಾಳಾಗೋದಿಲ್ಲ. ನಾನು ಅಜಿತ್ಗೆ ಮೋಸ ಮಾಡಿದ್ರೆ ಅಜಿತ್ ಹತ್ರ ಇರೋ ದುಡ್ಡು ನನಗೆ ಬರುತ್ತೆ, ನನಗೆ ಇನ್ನೊಬ್ಬ ಮೋಸ ಮಾಡಿದ್ರೆ ನನ್ನ ದುಡ್ಡು ಅವನಿಗೋಗುತ್ತೆ. ದುಡ್ಡಂತೂ ಹಾಳಾಗಿಲ್ಲ, ನಾವಿಬ್ಬರು ತೊಂದರೆಯಲ್ಲಿರ್ತೀವಿ. ಸೊ ನಾವಿಬ್ಬರು ನಮ್ಮ ಥರ ಈ ಇಡೀ ದೇಶದ ಜನ ತೊಂದರೆಯಲ್ಲಿ ಇರಬಾರ್ದು ಅಂದರೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಇಲ್ಲೇ ಬರೋದು ಅಜಿತ್ ಅವರೇ ಸರ್ಕಾರದ ಪಾಲಿಸಿ ಅನ್ನೋದು. ಚಿಕ್ಕಮಗಳೂರು ಸರ್, ಪ್ರಶಾಂತ್, ಸರ್ಕಾರದ ಪಾಲಿಸಿ ಆರ್ಥಿಕತೆ ಡೈರೆಕ್ಟ್ಲಿ ಕನೆಕ್ಟೆಡ್ ರೀ. ನನಗೆ ಅನ್ಸುತ್ತೆ ಮುರಳೀಧರ್ ಅವರು ತುಂಬಾ ಇಡೀ ಒಂದು ಪಿಕ್ಚರ್ ಅನ್ನ ಬಿಚ್ಚಿಟ್ರು, ಯಾವ ರೀತಿ ಆರ್ಥಿಕತೆ ನಡೆಯುತ್ತೆ, ವಿಶ್ವದ ಆರ್ಥಿಕತೆ, ಗ್ಲೋಬಲೈಸೇಷನ್ ನಿಶ್ಚಿತವಾಗಿ ಮುಂಚೆ. ಆದ್ರೆ ನನಗನ್ಸುತ್ತೆ ಇವತ್ತಿನ ಟಾಪಿಕ್ ಅಂತ ನಾವೇನ್ ತೆಗೆದುಕೊಂಡಿದ್ದೀವಿ, ಶ್ರೀಲಂಕಾ ಮತ್ತು ಪಾಕಿಸ್ತಾನದ ತರ ಭಾರತ ಆಗತ್ತಾ ಅಂತ. ನಾನು ಕಳೆದ 1.5 ತಿಂಗಳಿಂದ ಎಲ್ಲಿ ನೀವು ನೋಡಿ, ಎಲ್ಲೇ ಎಲ್ಲೇ ಊಟಕ್ಕೆ ಕೂತ್ಕೊಳ್ಳಿ, ಜನಸಾಮಾನ್ಯರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಶ್ರೀಲಂಕಾದಲ್ಲಿ ಆಗಿದ್ದು ಇಲ್ಲಾದ್ರೆ ಹೇಗೆ ಅಂತಕ್ಕಂಥ.
ಪಾಕಿಸ್ತಾನದ ಪರಿಸ್ಥಿತಿ, ಪಾಕಿಸ್ತಾನದ ಬಗ್ಗೆ ಗೊತ್ತೇ ಇದೆ. ಪಾಕಿಸ್ತಾನದಲ್ಲಿ ಕಳೆದ 20-25 ವರ್ಷಗಳಿಂದ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತೇ ಇದೆ. ಯಾಕೆ ನನಗನ್ಸುತ್ತೆ ಭಾರತ ನಿಶ್ಚಿತವಾಗಿ ಬೆಳೀತಾ ಇದೆ. ಆದ್ರೆ ನಾವು ಶ್ರೀಲಂಕಾ ಮತ್ತು ಪಾಕಿಸ್ತಾನದವ್ರ ತರ ಅಲ್ಲ ಅಂತ ಬೆನ್ ತಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈ ನೀಡ್ ಟು ಕಾಂಪೀಟ್ ವಿತ್ ಅಮೆರಿಕಾ ಅಂಡ್ ಅದರ್ ಯುರೋಪಿಯನ್ ಕಂಟ್ರಿ. ನನಗನ್ಸುತ್ತೆ ಭಾರತದಲ್ಲಿ ಏನು ಲ್ಯಾಕುನಾಗಳಿದೆ. ಪ್ರಾಯಶಃ ನಾನೊಬ್ಬ ಜರ್ನಲಿಸ್ಟ್ ಆಗಿದ್ರಿಂದ ನಮ್ಮ ರಾಜಕೀಯ ವ್ಯವಸ್ಥೆ ಮಾಡಿರ್ತಕ್ಕಂಥ ಅಪಸವ್ಯಗಳನ್ನ ಇನ್ನಾದರೂ ಅದನ್ನು ಸರಿಪಡಿಸಿರ್ತಕ್ಕಂಥದ್ದಕ್ಕೆ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಉದಾಹರಣೆಯಾಗಿ ನಿಲ್ಬೇಕು ಅಂತ ನನಗನ್ಸುತ್ತೆ. ಬೇಕ್ ಬೇಕಂತ ಈಗ ಪಂಜಾಬ್ನ ಉದಾಹರಣೆಯನ್ನ ನೀವು ಹೇಳಿದ್ರಿ, ರಾಜಸ್ಥಾನದ ಉದಾಹರಣೆಯನ್ನ ಹೇಳಿದ್ರಿ, ಕೇರಳದ ಉದಾಹರಣೆಯನ್ನ ಹೇಳಿದ್ರಿ, ಆಂಧ್ರಪ್ರದೇಶದಲ್ಲಿ ಕಳೆದ 20-25 ವರ್ಷಗಳಲ್ಲಿ ಬಂದಿರತಕ್ಕಂತ ಎಲ್ಲಾ ಸರ್ಕಾರಗಳೇ ಹೇಗೆ ಹಣವನ್ನ ಹಂಚಿದೆ ಅಂತಕ್ಕಂಥ ನಾವು ನೋಡಿದ್ದೇವೆ. ಯಾವ ಪ್ರಮಾಣದ ಭ್ರಷ್ಟಾಚಾರ ಆಂಧ್ರಪ್ರದೇಶದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ನಾನು ದಿಲ್ಲಿಯಲ್ಲಿದ್ದಾಗಲೂ ಕೂಡ ಅನಿಸ್ತಾ ಇತ್ತು ಯಾವ ರೀತಿ ಆಂಧ್ರದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಸರ್ಕಾರದ ಪಾಲಿಸಿಗಳು ನಿಶ್ಚಿತವಾಗಿ ನಮ್ಮ ಆರ್ಥಿಕತೆಯ ಮೇಲೆ ಪರಿಣಾಮವನ್ನ ಬೀರ್ತವೆ. ಸರಿ, ಈಗ ಕರ್ನಾಟಕ ದೊಡ್ಡ ದೇಶಗಳಲ್ಲಿ ಒಂದು ಪ್ರಮಾಣದ ಆರ್ಥಿಕತೆ ನಡ್ಕೊಂಡು ಹೋಗ್ತಾ ಇರುತ್ತೆ, ದಟ್ ಇಸ್ ಡಿಫ್ರೆಂಟ್. ಆದ್ರೆ ಒಂದು ಸರ್ಕಾರ ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಿದಾಗ ಅಥವಾ ರಾಜಕೀಯವಾಗಿರ್ತಕ್ಕಂತ ಬರೀ ರಾಜಕೀಯದ ನಿರ್ಣಯಗಳನ್ನ ತೆಗೆದುಕೊಳ್ಳ ಹೋದಾಗ ಒಂದು ರೀತಿ ಆರ್ಥಿಕ ಸ್ಥಿತಿ ಬುಡಮೇಲೆ ಆಗ್ಬಹುದು ಅಂತಕ್ಕಂಥದಕ್ಕೆ 2 ವರ್ಷದಲ್ಲಿ ಶ್ರೀಲಂಕಾ ಏನಾಯ್ತು ಅನ್ನೋದಕ್ಕೆ ಉದಾಹರಣೆ. ಈಗ ನನಗನ್ಸುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಭಾರತದ ರಾಜಕಾರಣಿಗಳು ಅಥವಾ ಭಾರತದ ಪಾಲಿಸಿ ಮೇಕರ್ಸ್ಗಳು ಕಲಿಬೇಕಾಗಿರ್ತಕ್ಕಂಥ ಪಾಠ ಇದು ನನಗೆ ಅನಿಸ್ತಾ ಇತ್ತು. ನೋಡಿ, ಇವತ್ ನಾವು ಅದನ್ನು ಚರ್ಚೆ ಮಾಡಲ್ಲ, ಆದ್ರೆ ಜೆಆರ್ಡಿ ಟಾಟಾ ಭಾರತದ ಮೊದಲ ವಿಮಾನಯಾನ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು, ಅದನ್ನ ಸರ್ಕಾರ ಟೇಕ್ ಓವರ್ ಮಾಡ್ತು. ಎಷ್ಟೋ ವರ್ಷಗಳ ನಂತರ ಅದು ವಾಪಸ್ ಟಾಟಾ ಹೋಯ್ತು. ಸರ್ಕಾರದ ದುಡ್ಡು ಎಷ್ಟು ಪೋಲಾಯ್ತು ಅಂದ್ರೆ ಸರ್ಕಾರ ಯಾವ್ಯಾವ್ದ್ರಲ್ಲಿ ಹೂಡಿಕೆ ಮಾಡಬೇಕು ಅದರಲ್ಲೇ ಹೂಡಿಕೆ ಮಾಡಬೇಕು. ಅದನ್ನ ರಾಜಕೀಯ ಕಾರಣಗಳಿಗೋಸ್ಕರ ಎಲ್ಲವನ್ನ ನಾವು ಫ್ರೀ ಆಗಿ ಕೊಡ್ತೀವಿ, ಎಲ್ಲದರಲ್ಲೂ ಸರ್ಕಾರದ ಪಾತ್ರ ಇದೆ. ಕೆಲವು ಮಾರ್ಕೆಟ್ ಡಿಸೈಡ್ ಮಾಡುತ್ತೆ, ಪ್ರಾಯಶಃ ಗ್ಲೋಬಲೈಸೇಷನ್ ನಂತರ ನಾವು ಕಲ್ತಿರ್ತಕ್ಕಂಥ ಪಾಠ, ಕೆಲವು ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಆದ್ರೆ ಭಾರತದ ಕಾಂಟೆಕ್ಸ್ಟ್ ನಲ್ಲಿ ಅಜಿತ್ ನನಗನ್ಸುತ್ತೆ ಸೋಷಿಯಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ನ ಎರಡು ಅತಿರೇಕಗಳ ಮಧ್ಯೆ ಇದ್ರೆ ಭಾರತ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಅಂತ ನನಗನ್ಸುತ್ತೆ. ಎಸ್ ಬಂದ್, ನನಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.